ಸಿದ್ದರಾಮಯ್ಯವರ್ಗೂ ನನಗೂ ಸಣ್ಣ ಮನಸ್ತಾಪ ಕೂಡ ಇಲ್ಲ ನಾವಿಬ್ರು ಕಿತ್ತಾಡಿರುವ ಸಣ್ಣ ಉದಾಹರಣೆ ಇದ್ರೆ ತೋರಿಸಿ ನಮ್ಮ ನಡುವೆ ಯಾವುದೇ ಕಿತ್ತಾಟ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನನಗೂ ಸಿದ್ದರಾಮಯ್ಯ ಯಾವ ಮನಸ್ತಾಪನೂ ಇಲ್ಲ ನಾವು ಯಾವತ್ತಾದ್ರೂ ಕಿತ್ತಾಡಿರೋದನ್ನ ನೋಡಿದಿರಾ ಚಿಕ್ಕ ಉದಾಹರಣೆ ಇದ್ರೆ ತೋರಿಸಿ ಅಂತ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಡುವೆ ಯಾವುದೇ ಮನಸ್ತಾಪ ಇಲ್ಲ ಅಂತ ಹೇಳಿದ್ದಾರೆ ಯಾವ ದೆಹಲಿಯ ನಾಯಕರೂ ಕೂಡ ನನ್ನನ್ನು ಕೂರಿಸಿ ಮಾತಾಡಿಲ್ಲ ನಾನು ಕೆಪಿಸಿಸಿ ಅಧ್ಯಕ್ಷ ಅವರು ಶಾಸಕಾಂಗ ಪಕ್ಷದ ನಾಯಕರು ಮುಂದೆ ಹೋಗಬೇಕಾದ ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನನಗೆ ಅವ್ರಿಗೆ ಯಾವ್ದಾದ್ರು ಒಂದು ಸಣ್ಣ ಸನ್ನಿವೇಶದಲ್ಲಿ ನಾವಿಬ್ರು ಕಿತ್ತಾಟ ಮಾಡಿದೀವಿ ಅಂತ ಒಂದು ಇನ್ಸಿಡೆಂಟ್ ಹೇಳಿ ನೋಡ ಒಂದ್ ಇನ್ಸಿಡೆಂಟ್ ಬಿಜೆಪಿ ಇರ್ಬೇಕು ಅವ್ರು ಮಾತಾಡ್ತಾರೆ ಸಿದ್ದರಾಮಯ್ಯ ಕ್ಷೇತ್ರದ್ದೇ ಕುತೂಹಲ ಸಿದ್ದು ವರುಣಾದಿಂದ ಸ್ಪರ್ಧಿಸಿದ್ರೆ ವಿಜಯೇಂದ್ರ ಕಣಕ್ಕಿಳಿತಾರ ಈಗಾಗ್ಲೇ ಸುಳಿವು ನೀಡಿದ್ದಾರೆ ವಿಜಯೇಂದ್ರ ಅವರು ವರುಣಾದಲ್ಲಿ ಗೆದ್ರೆ ವಿಜಯೇಂದ್ರ ಸೂಪರ್ ಹೀರೋ ಆಗ್ಬಿಡ್ತಾರೆ ಸಿದ್ದು ವಿರುದ್ಧ ಸೋತ್ರು ವಿಜಯೇಂದ್ರ ಹೀರೋ ಆಗ್ತಾರೆ ರಾಷ್ಟ್ರಮಟ್ಟದಲ್ಲಿ ವಿಜಯೇಂದ್ರ ಹೆಸರು ಮೊಳಗತ್ತೆ ಈ ಸಿದ್ದರಾಮಯ್ಯನವರು ಶಿಕಾರಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ ಒಂದು ವೇಳೆ ಸಿದ್ದರಾಮಯ್ಯ ಏನಾದರೂ ವರ್ಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೇ ಆದರೆ ವಿಜಯೇಂದ್ರ ಅವರು ಕೂಡ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋ ಸಾಧ್ಯತೆ ಕೂಡ ಇದೆ ಶಿಕಾರಿಪುರದಿಂದ ಸ್ಪರ್ಧಿಸಿದ್ರೆ ಗೆಲುವು ಅನಾಯಾಸ ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರೆ ಶಿಕಾರಿಪುರ ಹಿಡಿತ ತಪ್ಪು ಆತಂಕ ಹಾಗಾಗಿ ಬಿಎಸ್ವೈ ವೈ ಕುಟುಂಬಕ್ಕೆ ಇದೀಗ ಶಿಕಾರಿಪುರದ ಟಿಕೆಟ್ ಅನುಮಾನ ಅಂತ ಹೇಳಲಾಗ್ತಾ ಇದೆ ಶಿಕಾರಿಪುರ ಕ್ಷೇತ್ರವನ್ನ ನಾನು ವಿಜಯೇಂದ್ರ ಆಗಿ ಬಿಟ್ಕೊಡ್ತೀನಿ ಅಂತ ಈ ಹಿಂದೆಯೇ ಯಡಿಯೂರಪ್ಪ ಅವರು ಹೇಳಿದ್ರು ಆದ್ರೆ ವಿಜಯೇಂದ್ರ ಅವ್ರು ಯಾವ ಕ್ಷೇತ್ರದಿಂದ ನಿಲ್ತಾರೆ ಶಿಕಾರಿಪುರದಿಂದ ನಿಂತರೆ ಸಹಜವಾಗಿ ಅವ್ರು ಗೆದ್ದೇ ಗೆಲ್ತಾರೆ ಸ್ವಕ್ಷೇತ್ರ ವರುಣಾದಿಂದ ಒಂದ್ ವೇಳೆ ಏನಾದ್ರು ಸಿದ್ದರಾಮಯ್ಯವರು ನಿಂತು ವಿಜೇಂದ್ರ ಅವರು ಕೂಡ ಅವರ ಅಪೋಸಿಟ್ ನಿಂತು ಏನಾದ್ರು ಗೆದ್ರೆ ಒಂದ್ ರೀತಿ ರಾಷ್ಟ್ರ ಮಟ್ಟದಲ್ಲಿ ತಂದೆಯಂತೆಯೇ ವಿಜಯೇಂದ್ರ ಅವರು ಕೂಡ ಹೀರೋ ಆಗ್ಬಿಡ್ತಾರೆ ಆ ನಿಟ್ಟಿನಲ್ಲಿ ವಿಜೇಂದ್ರ ಅವ್ರು ಯಾವ ಕ್ಷೇತ್ರದಿಂದ ನಿಲ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ ಕಾರಣ ಆಗಿದೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನಂದ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಮತ್ತೊಂದು ಕಡೆ ವಿಜಯೇಂದ್ರ ಅವರು ಇಬ್ಬರೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ನಿಲ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ ಈ ನಿಟ್ಟಿನಲ್ಲಿ ಎರಡೂ ಪಕ್ಷಗಳಲ್ಲೂ ಕೂಡ ಇಬ್ಬರೂ ನಾಯಕರುಗಳ ಕ್ಷೇತ್ರಕ್ಕೆ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಶಿಕಾರಿಪುರ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಕುಟುಂಬದವರೇ ಅಲ್ಲಿ ರಾಜಕಾರಣ ಮಾಡಬೇಕು ಮುಂದೆ ಕೂಡ ಅವರ ಕುಟುಂಬದವರೇ ಅಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ಯಡಿಯೂರಪ್ಪನವರ ಆಕಾಂಕ್ಷೆಯಾಗಿತ್ತು ಇದೇ ಕಾರಣಕ್ಕಾಗಿ ಹೈಕಮಾಂಡ್ ಒಪ್ಪಿಗೆ ಪಡೆಯದೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಎರಡು ಸಾವಿರದ ಇಪ್ಪತ್ತ್ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಶಿಕಾರಿಪುರದ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿ ವಿಜೇಂದ್ರ ಕಣಕ್ಕಿಳಿತಾರೋ ಮುಖಾಂತರ ಇಡೀ ಶಿಕಾರಿಪುರ ಕ್ಷೇತ್ರ ತಮ್ಮ ಕುಟುಂಬದವ್ರು ಬಿಟ್ಟರೆ ಬೇರೆ ಯಾರು ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಸಂದೇಶವನ್ನು ಹೈಕಮಾಂಡ್ಗೆ ಏನು ಕಳಿಸ್ಕೊಟ್ರು ಇದರ ಬೆನ್ನಲ್ಲೇ ಇತ್ತೀಚಿಗಷ್ಟೇ ಬಿ ವಿಜೇಂದ್ರವರು ಕೂಡ ನಾನು ಸಿದ್ದರಾಮಯ್ಯನವರು ವರ್ಣದಿಂದ ಸ್ಪರ್ಧೆ ಮಾಡಿದ್ರೆ ನಾನು ಕೂಡ ವರ್ಣದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟರು ಈ ಹೇಳಿಕೆ ಒಂದ್ ಕಡೆ ಅವರಿಗೆ ಮುಂದಿನ ರಾಜಕೀಯ ರಾಜಕೀಯವಾಗಿದ್ದು ಒಂದಷ್ಟು ಲಾಭ ಮತ್ತು ನಷ್ಟದ ಲೆಕ್ಕಾಚಾರ ಆರಂಭ ಯಾಕಂತ ಹೇಳಿದ್ರೆ ಒಂದು ವೇಳೆ ವಿಜೇಂದ್ರ ಅವರು ಸ್ಪರ್ಧೆ ಮಾಡಿದ್ರೆ ಹೈಕಮಾಂಡ್ ವರ್ಣದಿಂದ ಸ್ಪರ್ಧೆ ಮಾಡಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟರೆ ಶಿಕಾರಿಪುರ ಕ್ಷೇತ್ರ ಯಾರ ಎಂಬ ಎಂಬ ಪ್ರಶ್ನೆ ಈಗ ಒಡಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ಯಾವುದೇ ಕಾರಣ ಕೂಡ ಒಂದೇ ಕುಟುಂಬಕ್ಕೆ ಎರಡು ಅಥವಾ ಮೂರು ಟಿಕೆಟ್ ಅನ್ನು ಯಾವ ಕಾರಣಕ್ಕೂ ಕೊಡಲ್ಲ ಈಗಾಗಲೇ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಇದರ ಬೆನ್ನಲ್ಲೇ ವಿಜೇಂದ್ರ ಅವರು ಟಿಕೆಟ್ ವರ್ಣದಿಂದ ಟಿಕೆಟ್ ಕೊಟ್ಟು ಕೂಡ ಶಿಕಾರಿಪುರದಿಂದ ಬಿ ಎಸ್ ಯಡಿಯೂರಪ್ಪನವರು ಕುಟುಂಬಕ್ಕೆ ಮತ್ತು ಕುಟುಂಬದ ಯಾವೇ ಒಬ್ಬರಿಗೂ ಕೂಡ ಟಿಕೆಟ್ ಅನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಕೂಡ ಚುನಾವಣೆಗೆ ನಿಲ್ಲಿಸಿ ಗೆಲ್ಸ್ಬೇಕು ಅಂತ ಹೇಳಿ ಜವಾಬ್ದಾರಿ ಕೊಟ್ಟರೆ ಅನಿವಾರ್ಯವಾಗಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಶಿಕಾರಿಪುರ ಕ್ಷೇತ್ರದಿಂದ ಸಾಮಾನ್ಯ ಕಾರ್ಯಕರ್ತರನ್ನು ಕಣಕ್ಕಿಳಿಸಿ ಅವರನ್ನು ಏನು ಗೆಲ್ಲಿಸಿ ತರುವಂಥ ಜವಾಬ್ದಾರಿ ಕೂಡ ಇರುತ್ತೆ ಆದರೆ ಎಲ್ಲ ಒಂದು ಕಡೆ ವಿಜೇಂದ್ರ ಅವರಿಗೆ ವರ್ಣದಲ್ಲಿ ಸೋಲು ಅಥವಾ ಗೆಲುವು ಅನ್ನೋದು ಎರಡೂ ಕೂಡ ಅವರಿಗೆ ಲಾಭ ಅಂತಲೇ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಹೈಕಮಾಂಡ್ ಆಜ್ಞೆಯನ್ನು ತಿರಸ್ಕರಿಸಲಿಲ್ಲ ಅಂತಿಮವಾಗಿ ಹೈಕಮಾಂಡ್ ಆಜ್ಞೆಯಂತೆ ನಿಂತರು ಗೆದ್ದರೆ ಎಲ್ಲ ಒಂದು ಕಡೆ ಅತಿ ದೊಡ್ಡ ಹೀರೋ ಆಗ್ತಾರೆ ಸೋತ್ರ ಕೂಡ ಸಿದ್ದರಾಮಯ್ಯ ಅಂತ ದೊಡ್ಡ ನಾಯಕನ ವಿರುದ್ಧ ಸ್ಪರ್ಧೆ ಮಾಡಿ ಸೋತ್ರ ಎಂಬ ಎಲ್ಲ ಹೆಗ್ಗಳಿಕೆ ಕೂಡ ಇರ್ತದೆ ಆದರೆ ಎಲ್ಲ ಒಂದು ಕಡೆ ಶಿಕಾರಿಪುರ ಕ್ಷೇತ್ರ ಅದು ಯಡಿಯೂರಪ್ಪನವರ ಕುಟುಂಬಕ್ಕೆ ಮೀಸಲಾಗಿರ್ತಕ್ಕಂಥ ಕ್ಷೇತ್ರ ಅಂತೇಳಿ ಇಡೀ ಕುಟುಂಬ ನಿರ್ಧಾರವನ್ನು ಮಾಡಿತ್ತು ಆದರೆ ಇಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಅನ್ನು ಕೊಟ್ಟು ಗೆಲ್ಲಿಸಿದ್ರೆ ಯಡಿಯೂರಪ್ಪ ಕುಟುಂಬದಿಂದ ಕುಟುಂಬದ ಕೈ ತಪ್ಪು ಹೋಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಕಳೆದ ಅವರು ನಾಲ್ಕು ದಶಕಗಳಿಂದ ಕೂಡ ಯಡಿಯೂರಪ್ಪ ಕುಟುಂಬದವರೇ ಅಲ್ಲಿ ಶಿಕಾರಿಪುರದಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿರುವಂಥದ್ದು ಹಾಗಾಗಿ ವಿಜೇಂದ್ರ ಅವರು ಒಂದು ವೇಳೆ ವರ್ಣದಿಂದ ಸ್ಪರ್ಧೆ ಮಾಡಬೇಕಂತ ಸೂಚನೆ ಶಿಕಾರಿಪುರ ಕ್ಷೇತ್ರ ಬಿ ಎಸ್ ಯಡಿಯೂರಪ್ಪ ಕುಟುಂಬದಿಂದ ಕೈ ಕೇಳಿ ಸಾಧ್ಯ ಸೌಮ್ಯ ಓಕೆ ಈ ನಿಟ್ಟಿನಲ್ಲಿ ಈಗ ಯಾವ ರೀತಿ ತಯಾರಿ ಮಾಡ್ಕೊಳ್ತಿದ್ದಾರೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈಗ ಒಂದ್ ವೇಳೆ ವಿಜಯೇಂದ್ರ ಅವರು ಕಣಕ್ಕಿಳಿಯೋದೇ ಆದ್ರೆ ಈಗ ತಮ್ಮದೇ ಆದಂತಹ ಒಂದಷ್ಟು ಸ್ಟ್ರಾಟಜಿಗಳನ್ನ ಕೂಡ ಮಾಡ್ಕೊಂಡಿರ್ತಾರೆ ಆ ನಿಟ್ಟಿನಲ್ಲಿ ಯಾವ ರೀತಿ ತಯಾರಾಗ್ತಿದ್ದಾರೆ ಅಂತ ಸೌಮ್ಯ ಯಡಿಯೂರಪ್ಪನವರು ಶಿಕಾರಿಪುರ ಕ್ಷೇತ್ರದ ಅಭ್ಯರ್ಥಿ ಬಿ ವಿಜೇಂದ್ರ ಅಂತ ಹೇಳಿ ಘೋಷಣೆ ಮಾಡಿದ್ದ ಸಂದರ್ಭದಿಂದಲೂ ಕೂಡ ವಾರದಲ್ಲಿ ಎರಡು ದಿನ ಶಿಕಾರಿಪುರ ಕ್ಷೇತ್ರದಲ್ಲಿ ಬಿ ಎ ವಿಜೇಂದ್ರ ಅವರು ಕಾರ್ಯಕರ್ತರ ಜೊತೆ ಕೆಲಸವನ್ನು ಆರಂಭಿಸಿರುವಂಥದ್ದು ಈ ಈ ಕ್ಷಣವೂ ಕೂಡ ಶಿಕಾರಿಪುರ ಕ್ಷೇತ್ರವೇ ಅವರಿಗೆ ಅಂತ ಅಂತಿಮ ಅಂದುಕೊಂಡು ಈಗಾಗಲೇ ಶಿಕಾರಿಪುರ ಕ್ಷೇತ್ರದಲ್ಲಿ ಬಿ ಎ ವಿಜೇಂದ್ರ ಈಗಾಗಲೇ ಅಲ್ಲಿ ತಮ್ಮ ಓಡಾಟವನ್ನು ಆರಂಭಿಸಿರತಕ್ಕಂಥದ್ದು ಮತ್ತು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಿರುವಂಥದ್ದು ಇದರ ಬೆನ್ನಲ್ಲೇ ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ಒಂದು ವೇಳೆ ಬಿಜೆಪಿ ಹೈಕಮಾಂಡ್ ತಾವು ವರ್ಣದಿಂದ ಸ್ಪರ್ಧೆ ಮಾಡಬೇಕಂತೇಳಿ ಸೂಚನೆಯನ್ನು ಕೊಟ್ಟರೆ ಸಿದ್ದರಾಮಯ್ಯ ವಿರುದ್ಧ ನಾನು ಸ್ಪರ್ಧೆ ಹೇಳಿಕೆ ಕೊಟ್ಟಿರುವಂತದ್ದು ಈ ಹೇಳಿಕೆ ಎಲ್ಲೊಂದ್ ಕಡೆ ಮುಂದೆ ಮುಳುವಾಗುವ ಸಾಧ್ಯತೆ ಇದೆ ಹೇಳಲಾಗ್ತಿದೆ ಯಾಕಂದ್ರೆ ಸ್ವತಃ ಅವರೇ ನಾನು ವರ್ಣದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಒಪ್ಪಿಕೊಂಡ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ವಿರುದ್ಧ ಪ್ರಬಲ ಅಭ್ಯರ್ಥಿನ ನಿಲ್ಲಿಸಬೇಕಾಗ ನಿಲ್ಲಿಸಬೇಕೆಂಬ ಕಾರಣಕ್ಕಾಗಿ ಮತ್ತು ಆ ಭಾಗದ ಲಿಂಗಾಯತ ಮತದ ಮತ ಸಮುದಾಯವನ್ನು ಸೆಳಿಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಲೆಕ್ಕಾಚಾರದಿಂದ ಸಿದ್ದರಾಮಯ್ಯ ವಿರುದ್ಧ ಒಂದು ವೇಳೆ ಸಿದ್ದರಾಮಯ್ಯ ವರ್ಣದಿಂದ ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯ ವಿರುದ್ಧ ವಿಜೇಂದ್ರ ನಿಲ್ಲಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಅಂತ ಸಂದರ್ಭದಲ್ಲಿ ಶಿಕಾರಿಪುರ ಕ್ಷೇತ್ರ ಯಡಿಯೂರಪ್ಪನವರ ಏನು ಕುಟುಂಬದ ಹಿಡಿತದಿಂದ ತಪ್ಪು ಹೋಗ್ಲಿದೆ ಅನ್ನೋದು ಕೂಡ ಸದ್ಯದ ರಾಜಕೀಯ ಚರ್ಚೆ ಆಗ್ತಿರುವಂತದ್ದು ಸೌಮ್ಯ